ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ದೊಡ್ಡ ನೋಟುಗಳು ಬ್ಯಾನ್ ಆಗಿ 30 ದಿನ ಕಳೆದರೂ ಕೂಡ ಬಗೆಹರಿದಿಲ್ಲ ಹಣದ ಸಮಸ್ಯೆ. ನೋಟುಗಳು ಬ್ಯಾನ್ ಆಗಿ 30 ದಿನ ಕಳೆದರೂ ಕೂಡ ಬಗೆಹರಿದಿಲ್ಲ ಹಣದ ಸಮಸ್ಯೆ. ತಿಂಗಳಿಂದ ಹಣ ಇಲ್ಲದೆ ದೇಶದ 70 ರಷ್ಟು ಎಟಿಎಂ ಗಳು ಈಗಾಗಲೇ ಕ್ಲೋಸ್ ಆಗಿದ್ದಾವೆ. ತಿಂಗಳಿಂದಲೂ ಕೂಡ ಕ್ಲೋಸ್ ಆಗಿದ್ದಾವೆ. ರಾಜ್ಯದ 90 ರಷ್ಟು ಎಟಿಎಂ ಗಳು ಬಂದ್ ಆಗಿದ್ದಾವೆ. ಕೇವಲ ಸರ್ಕಾರಿ ಸ್ವಾಮ್ಯದ ಎಟಿಎಂ ಗಳಲ್ಲಿ ಮಾತ್ರ ಹಣ ಸಿಗುತ್ತೆ. ಅದು ಕೂಡ ಯಾವಾಗ ಅಂದ್ರೆ ಆವಾಗ ಸಿಗೋದಿಲ್ಲ. ಆಗಾಗ ಓಪನ್ ಆಗಿರ್ತವೆ ಎಸ್‌ಬಿಐ ಹಾಗೆ ಎಸ್‌ಬಿಎಂ ಎಟಿಎಂ ಗಳು. ಅದರ ಮುಂದೆ ಕೂಡ ಜನಜಂಗುಳಿ ಸಿಕ್ಕಾಪಟ್ಟೆ ಇರುತ್ತೆ. ಗಂಟೆಗಟ್ಟಲೆ ಸಾಲಲ್ಲಿ ನಿಂತ ಬಳಿಕ ಅಲ್ಲಿ ಸಿಗುತ್ತಿರೋದು ಕೇವಲ 2000 ರೂಪಾಯಿ ನೋಟುಗಳು ಮಾತ್ರ. ಆ 2000 ರೂಪಾಯಿ ನೋಟನ್ನ ತೆಗೆದುಕೊಂಡು ಖರ್ಚು ಮಾಡೋದು ಏನು ನೋಟ್ಗೆ ನಿಂತುಕೊಂಡಿರ್ತಾರೆ, ಕ್ಯೂ ನಿಂತಿರ್ತಾರೆ ಎಟಿಎಂ ಗಳ ಮುಂದೆ. ಅದಕ್ಕಿಂತಲೂ ಕೂಡ ಸಿಕ್ಕಾಪಟ್ಟೆ ಕಷ್ಟ. ಚಿಲ್ಲರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಆನ್ಲೈನ್ ಅಲ್ಲಿ ಬೇಡ, ನಗದು ರೂಪದಲ್ಲೇ ಬಾಡಿಗೆ ನೀಡಬೇಕು ಅಂತ ಬಹುತೇಕ ಮನೆ ಮಾಲೀಕರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಬ್ಯಾಂಕ್ ಗಳಲ್ಲಿ ಅಗತ್ಯ ಪ್ರಮಾಣದಲ್ಲಿ ಅಷ್ಟು ದುಡ್ಡು ಬ್ಯಾಂಕ್ ಗಳಲ್ಲೂ ಕೂಡ ಸಿಗ್ತಾ ಇಲ್ಲ. ವಾರದ 24000 ಹಣ ಡ್ರಾ ಮಾಡೋದಕ್ಕೆ ಗ್ರಾಹಕರಿಗೆ ಆಗ್ತಾ ಇಲ್ಲ. ದೈನಂದಿನ ಅಗತ್ಯಗಳನ್ನು ಪೂರೈಸಿಕೊಳ್ಳದಾಗದೆ ಈಗ ಜನಸಾಮಾನ್ಯರು ಪರದಾಡುವಂತ ಸ್ಥಿತಿಯಲ್ಲಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಬೆಂಗಳೂರಿನಿಂದ ಪವಿತ್ರ, ಹಾಗೆ ಹುಬ್ಬಳ್ಳಿಯಿಂದ ನವೇನ್, ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ ಇರ್ತಾರೆ. ಮೂರು ಜನಕ್ಕೂ ಕೂಡ ಮೊದಲಿಗೆ ಸ್ವಾಗತ ಕೊಡ್ತೀನಿ. ಹಾಗೆ ಮೊದಲಿಗೆ ನಾನು ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂತ ಬಗ್ಗೆ ಮಾಹಿತಿನ ಪಡೆದುಕೊಳ್ತೀನಿ. ನಮ್ಮ ಪ್ರತಿನಿಧಿ ಪವಿತ್ರ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, 30 ದಿನ ಆಯಿತು, ಜನ ಏನು ಹೇಳ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಎಟಿಎಂ ಗಳು ಓಪನ್ ಇದ್ದಾವೆ ಬೆಂಗಳೂರಿನಲ್ಲಿ? ಮಹೇಶ್, ಶೇಕಡಾ 70-80% ಎಟಿಎಂ ಗಳು ಯಾವುದೇ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ. 20 ಎಟಿಎಂ ಹೋದ್ರೆ ಅಲ್ಲಿ ದುಡ್ಡಿರುವಂತಹ ಎಟಿಎಂ ಸಿಗೋದು ಕೇವಲ ಒಂದೇ ಒಂದು ಅಥವಾ ಎರಡು. ಸೊ ಅಲ್ಲೂ ಕೂಡ ನಿಮಗೆ 100 ರೂಪಾಯಿ ಅಥವಾ 500 ರೂಪಾಯಿಯ ಹೊಸ ನೋಟುಗಳು ಲಭ್ಯ ಇರಲ್ಲ, ಬರೀ ಕೇವಲ 2000 ರೂಪಾಯಿ ನೋಟು. ನಾವೀಗ ಮತ್ತಿಕೆರೆಯಲ್ಲಿದ್ದೀವಿ. ಇಲ್ಲಿ ಒಂದು ಎಸ್‌ಬಿಐ ಬ್ಯಾಂಕ್ ಇದೆ, ಆದ್ರೆ ಅದು ಕೂಡ ಔಟ್ ಆಫ್ ಆರ್ಡರ್ ಅನ್ನುವಂತಹ ಬೋರ್ಡ್ ಅನ್ನ ಎದುರಿಗೆ ಹಾಕಿದ್ದಾರೆ. ಈಗ ಅದರ ಪಕ್ಕದಲ್ಲಿ ಇರುವಂತದ್ದು ವಿಜಯ ಬ್ಯಾಂಕ್ ಎಟಿಎಂ, ಅಲ್ಲಿ ದುಡ್ಡು ಬರ್ತಾ ಇದೆ, ಆದ್ರೆ ಕೇವಲ 2000 ರೂಪಾಯಿಯ ಹೊಸ ನೋಟುಗಳು ಅಷ್ಟೇ. ಅದನ್ನ ಕೂಡ ಫಲಕವನ್ನ ಹಾಕಿದ್ದಾರೆ. ಇದಕ್ಕೆ ಈ ಒಂದು 2000 ರೂಪಾಯಿ ಪಡೆಯಬೇಕಾದ್ರೆ ಇನ್ನೂ ಕೂಡ ಕ್ಯೂ ಕರಗಿಲ್ಲ, ಲಾಂಗ್ ಕ್ಯೂ ಇದೆ. ಸೊ ಈ ಕ್ಯೂ ನಲ್ಲಿ ಗಂಟೆಗಟ್ಟಲೆ ಕಾದು ಕೇವಲ 2000 ರೂಪಾಯಿ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ತಿಂಗಳು ಕಳೆದ್ರೂ ಕೂಡ ಸಮಸ್ಯೆ ಬಗೆಹರಿಯುವಂತಹ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಜನ ನಮ್ ಜೊತೆ ಇದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸರಿ, ಇವಾಗ ಒಂದು ತಿಂಗಳಾಯ್ತು 500 ಸಾವಿರ ಮುಖಬೆಲೆಯ ನೋಟುಗಳನ್ನ ಬ್ಯಾನ್ ಮಾಡಿ, ಇನ್ನೂ ಕೂಡ ಪರಿಸ್ಥಿತಿ ಸುಧಾರಿಸುವ ಲಕ್ಷಣ ಕಾಣ್ತಾ ಇಲ್ಲ, ಏನ್ ಹೇಳ್ತೀರಾ? ನೋಡಿ ಮೇಡಮ್, ನಮ್ದು ಚಿಕ್ಕದೊಂದು ಹೋಟ್ಲ್ ಇದೆ, 2000 ರೂಪಾಯಿ ನೋಟ್ ತಗೋಬರ್ತಾರೆ ಎಲ್ಲ ಕಸ್ಟಮರು. ಇನ್ನು ನಮ್ಮದು ಇರುವುದೇ 70 ರೂಪಾಯಿ 80 ರೂಪಾಯಿ ಒಳಗಡೆ ಎಲ್ಲ ಐಟಮು. ಆದರೆ ಅವ್ರಿಗೆ 2000 ತಗೊಬಂದ್ರೆ ನಾವು 1955 ರೂಪಾಯಿ ಚೇಂಜ್ ಕೊಡಬೇಕಾಗುತ್ತೆ. ತುಂಬ ಕಷ್ಟ ಆಗ್ತದೆ ಈ ಥರ ಪ್ರಾಬ್ಲಮ್. ಮೋದಿ ಮಾಡಿದ್ದು ಒಳ್ಳೇದಂತ ಎಲ್ಲ ಹೇಳ್ತಾರೆ, ಅದಕ್ಕೆ ನೀವು ಚೇಂಜ್ ಒಂದು ನಮಗೆ ಸರಿ ಮಾಡಿಕೊಟ್ರೆ. ನಮ್ದು ಅದೇ ಪ್ರಾಬ್ಲಮ್ ಮೇಡಮ್, ಸಮಯ ಕರೆಕ್ಟಾಗಿ ಪೇಮೆಂಟಿಗೆ ಚಿಲ್ಲರೆ ಕೊಡಲ್ಲ, ಬರಲ್ಲ, ವ್ಯಾಪಾರ ಮಾಡೋ ಕಷ್ಟ ಆಗ್ತಾ ಇದೆ. ಗಂಟೆ ಗಟ್ಟಲೆ ಕಾದ್ರೂ ಎಟಿಎಂ ಗಳಲ್ಲಿ ಅಂದ್ರೆ ದುಡ್ಡು ಸಿಗ್ತಾ ಇಲ್ಲ, ಕೆಲವೊಂದು ಎಟಿಎಂ ಗಳಲ್ಲೂ ದುಡ್ಡೇ ಬರ್ತಾ ಇಲ್ಲ. ಸಿಕ್ಕಿದ್ರು ಲಾಸ್ಟ್ ಹೋಗಿದ್ರೆ ನಿಲ್ತಾಗುತ್ತೆ, ಸ್ಟಾಫ್ ಕ್ಯಾಶ್ ಇರಲ್ಲ, ಅಷ್ಟು ನಾವು ಲೈನ್ ಅಲ್ಲಿ ಇರ್ತೀವಿ. ಐಟಮ್ ಹತ್ರ ಹೋಗೋದ್ರಲ್ಲಿ ದುಡ್ಡಾಗಿರುತ್ತೆ. ಓಕೆ ಓಕೆ ಸರ್, ನೀವೇನು ಹೇಳ್ತೀರಾ?
पैसा वाले बहुत प्रॉब्लम होता है और हर एटीएम में 2000 का नोट निकलता है, 100 रुपए का नोट नहीं है, बहुत प्रॉब्लम होता है लेबर पेमेंट देने के लिए। ओके सर, इवग एटीएम ಗಳಲ್ಲಿ ಕೆಲವೊಂದು ಎಟಿಎಂ ಅಲ್ಲಿ ಬೆಂಗಳೂರಿನಲ್ಲಿ ದುಡ್ಡೇ ಬರ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ಹೋದ್ರೆ ಅಲ್ಲೂ ಸಫಿಷಿಯಂಟ್ ಆಗಿ ದುಡ್ಡು ಕೊಡ್ತಾ ಇಲ್ಲ, ಅದು ಸಮಸ್ಯೆ ಏನಾಗ್ತಿದೆ ಅಂದ್ರೆ ಇಲ್ಲಿ ಎರಡು ಬ್ಯಾಂಕ್ ಇದೆ, ಎಟಿಎಂ ಇದೆ ಇದರಲ್ಲಿ ಇರ್ತದೆ, ಅದರಲ್ಲಿ 20 days ಅಂತ ಹೋದ್ರು ಅಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಬರೀ 2000 ರೂಪಾಯಿ ನೋಟ್ ಸಿಗ್ತಾ ಇದೆ ಅಷ್ಟೇ ದಿನ. ಈಗ ಅದು ಕ್ಯೂ ಅಲ್ಲಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಕೆಲಸ ಬಿಟ್ಟು ಇಲ್ಲಿ ಬಂದು ತಗೊಳ್ಲಿಕ್ಕೆ ಆಗಲ್ಲ ಕ್ಯೂ ಅಲ್ಲಿ, ಬಿಡುವು ಮಾಡ್ಕೊಂಡು ಆಗೋಗೋ ದಿನ ಒಂದೊಂದು ನೋಟ್ ತಗೊಂಡು ಹೋಗ್ತಾ ಇದ್ದೀವಿ, ಜೀವನ ಮಾಡ್ತಾ ಇದೀವಿ. ಓಕೆ ಓಕೆ ಮಹೇಶ್, ಇಲ್ಲಿ ಜನ ಹೇಳ್ತಾ ಇರುವಂತದ್ದು ಇದೇನೆ, ಇನ್ನೂ ಕೂಡ ಸಮಸ್ಯೆ ಬರೆದಿಲ್ಲ, ಎಷ್ಟು ದಿನ ಈ ರೀತಿ ನಾವು ಪರದಾಟ ಪಡಬೇಕು ಅನ್ನುವಂತಹ ಮಾತು ಕೇಳ್ತಾ ಇದ್ದಾರೆ ಮಹೇಶ್. ಓಕೆ ಪವಿತ್ರ, ನಿಮ್ಮ ಹಾಗೆ ಸಂಪರ್ಕದಲ್ಲಿ ಈಗ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ನೇರೆ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ರೆಡ್ಡಿ, ಕಲಬುರಗಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಮೊದಲೆಲ್ಲ ಜನ ಹೇಳ್ತಾ ಇದ್ರು ಒಳ್ಳೇದಾಗುತ್ತೆ, ಈಗ ಸ್ವಲ್ಪ ಕಷ್ಟ ಆಗ್ತಾ ಇರಬಹುದು ಕಾರಣ ಅನ್ನುವಂತ ಮನಸ್ಥಿತಿಯಲ್ಲಿ ಜನ ಕೂಡ ಇದ್ರು, ಅಂದ್ರೆ ಈಗಲೂ ಕೂಡ ಅದೇ ರೀತಿಯಾಗಿದ್ದಾರ? 30 ದಿನ ಆಯ್ತು ಇನ್ನೂ ಕೂಡ ಎಟಿಎಂ ಗಳಲ್ಲಿ ದುಡ್ಡು ಸಿಗ್ತಾ ಇಲ್ಲ, ಏನ್ ಹೇಳ್ತಾರೆ ಕಲಬುರಗಿ ಜನ? ಹೌದು ಮಹೇಶ್, ಕಲಬುರಗಿಯಲ್ಲಿ ಕೂಡ ಒಂದು ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ ಅಂತ ಹೇಳ್ಬೋದು. ಈಗಾಗಲೇ ಮೋದಿ ಅವರು ಜನರಿಗೆ 50 ದಿನಗಳ ಕಾಲಾವಕಾಶ ಕೇಳಿದ್ರು, ಬ್ಯಾಂಕ್ನಲ್ಲಿ ಎಂದಿನಂತೆ ಒಂದು ವ್ಯವಹಾರಗಳು ನಡೆಯುತ್ತೆ ಅಂತ ಹೇಳಿದ್ರೆ, ಆದ್ರೆ ಈಗಾಗಲೇ 30 ದಿನ ಕಳೆದ್ರು ಸಹ ಕಲಬುರಗಿಯ ಈ ಒಂದು SBH ATM ಬಳಿ ನಾವು ನೋಡ್ತಾ ಇರ್ಬೋದು ಅದೇ ರೀತಿಯಾಗಿ ಸರದಿ ಸಾಲಿನಲ್ಲಿ ಜನ ನಿಂತು ಹಣ ಪಡಿತಾ ಇದ್ದಾರೆ. ಅದು ದುರಂತ ಏನಂದ್ರೆ, ಈ ಒಂದು ATM ನಲ್ಲಿ ಹಣ ಇರುತ್ತೆ, ಆದ್ರೆ ಆ ಹಣ ಒಂದು ಕೇವಲ 2000 ರೂಪಾಯಿ ನೋಟ್ ಮಾತ್ರ ಬರ್ತಾ ಇದೆ. ಹೀಗಾಗಿ ಜನರಿಗೆ ತುಂಬಾನೇ ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ, ಯಾಕಂದ್ರೆ ತರಕಾರಿ ಸೇರಿದಂತೆ ಯಾವುದೇ ಪದಾರ್ಥಗಳು ತರಲು ಹೋದ್ರೂ ಸಾಕು ಅವರಿಗೆ ಒಂದು ಚಿಲ್ಲರೆ ಸಮಸ್ಯೆ ಪ್ರಮುಖವಾಗಿ ಕಾಡ್ತಾ ಇದ್ರೆ, ಈಗಾಗಲೇ 1 ತಿಂಗಳು ಕಳೆದ್ರೂ ಸಹ 500 ರೂಪಾಯಿ ನೋಟು ಕಲಬುರಗಿ ಜಿಲ್ಲೆಗೆ ಇನ್ನೂ ಕೂಡ ಬಂದಿಲ್ಲ. ಹೀಗಾಗಿ ಜನ ಸಹಜವಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಕುರಿತು ಮಾತನಾಡಲು ಈ ಒಂದು ATM ಬಳಿ ಒಂದು ಹಣ ಪಡೆಯಲು ನಿಂತವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸರ್ ಹೇಳಿ, ಪ್ರಮುಖವಾಗಿ ಏನ್ ಸಮಸ್ಯೆ ಆಗ್ತಾ ಇದೆ? 1 ತಿಂಗಳ ಆದ್ಮೇಲೆ ಚಿಲ್ಲರೆ ಸಮಸ್ಯೆ ಆಗ್ತಿದೆ ಸರ್, ತುಂಬಾ ಚಿಲ್ಲರೆ ಸಮಸ್ಯೆ ಇದೆ. ATM ಅಲ್ಲಿ ಏನೇ ದುಡ್ಡು ತೆಗೆಯಕ್ ಹೋದ್ರೆ 2000 ರೂಪಾಯಿ ಬರುತ್ತೆ, 100s ಅಂತ ಬರಕ್ ಸಾಧ್ಯನೇ ಇಲ್ಲ. 100s ಬಂದ್ರೆ ನಾವೆಲ್ಲೋ ಬೇರೆ ಕಡೆ ಒದ್ದಾಡ ಅವಶ್ಯಕತೆ ಇರಲ್ಲ, ಬರೋ ಏನ್ ಹಾಕಿರೋ ದುಡ್ಡೆಲ್ಲ 2000 ಹಾಕ್ತಾರೆ. ಅದು ಕೆಲವೊಂದ್ಸಲ ATM ವರ್ಕ್ ಆಗುತ್ತೆ, ಕೆಲವೊಂದ್ಸಲ ATM ವರ್ಕ್ ಆಗಿಲ್ಲ. ನಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ನಾವು ಯಾರು ಹೇಳಕ್ ಆಗಿಲ್ಲ. ಈ ತರ ಆಗಿ ಚಿಲ್ಲರೆ ಸಮಸ್ಯೆ ತುಂಬಾ, 1 ತಿಂಗಳಾದ್ರೂ ಸಹಿತ ನಮಗೆ ಕರೆಕ್ಟ್ ಆಗಿ ಒಂದು ದುಡ್ಡಿನ ಸಮಸ್ಯೆಯಿಂದ ನಮ್ಮ ಬಗೆಹರಕ್ಕೆ ನಮ್ಮ ಕೈಲಿ ಇವರೆಲ್ಲ ಸಾಧ್ಯ ನಮ್ಗೆ ಆಗ್ತಾನೆ ಇಲ್ಲ. ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ? ನಮಗೆ ಬಸ್ಸಲ್ಲಿ ಕಾಲೇಜ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಚಿಲ್ಲರ್ ಬಿಡ್ತಾ ಇದ್ದಾರೆ, ನಮ್ಮ ಹತ್ರ ಚಿಲ್ಲರ್ ಇರೋದಿಲ್ಲ, 2000 ನೋಟ್ಗಳು ಇರ್ತವೆ ಮಾತ್ರ. ಅವ್ರು ಕೊಡಕ್ ಹೋದ್ರೆ ಹಿಡಿಯಪ್ಪ ತೆಳಗಡೆ ಅಂತಾರೆ, ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತವೆ. ಅದಕ್ಕೆ ದಯವಿಟ್ಟು 500 ರೂಪಾಯಿ ನೋಟು ಚೇಂಜ್ ಮಾಡಿ ATM ನಲ್ಲಿ ಕೂಡ ಬರೋಂಗ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳತ್ತೆ. ಹೇಳಿ ಸರ್, ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ? ಇದೇ ಸಮಸ್ಯೆ ಸರ್, ನಿನ್ನೆ ನಾವು ಕಾರ್ ಬಿಡಕ್ ಹೋಗಿದ್ದೀವಿ, ಚಿಲ್ಲರ್ ಇರ್ಸಲ 5 ಕಿಲೋಮೀಟರ್ ನಡ್ಕೊಂಡು ಹೋದ್ವಿ ನಮ್ಮ ಮನೆಗೆ. ಹಿಂಗಾಗಿ ಇದು 1 ತಿಂಗಳಲ್ಲಿ ಇನ್ನ 2 ತಿಂಗಳಾದ್ರೂ ಚಿಲ್ಲರ್ ಸಮಸ್ಯೆ ಬಗೆಹರಂಗಿಲ್ಲ ಅಂತ ನನಗೆ ಅನಿಸ್ತದೆ. ಒಟ್ಟಾರೆ ಮಹೇಶ್, ಕಲಬುರಗಿಯ ಜನ ಹೇಳೋ ಪ್ರಕಾರ ಮೋದಿ ಅವರು ಏನ್ ಪ್ಲಾನ್ ಹಾಕೊಂಡಿದ್ದಾರೆ, ಆ ಒಂದು ಪ್ಲಾನ್ ನಲ್ಲಿ ಈಗಾಗಲೇ ಪ್ರಮುಖವಾಗಿ ಚಿಲ್ಲರೆ ಸಮಸ್ಯೆ ಪ್ರಮುಖವಾಗಿ ಕಾಡ್ತಾ ಇದೆ. ಹೀಗಾಗಿ ಕೂಡಲೇ ಒಂದು ATM ಗಳಲ್ಲಿ 500 ರೂಪಾಯಿ ಡ್ರಾ ಒಂದು ಹಣವನ್ನು ಹಾಕ್ಬೇಕು. ಅದೇ ರೀತಿಯಾಗಿ ನಗರದಲ್ಲಿರುವಂತಹ ಎಲ್ಲಾ ATM ಗಳಲ್ಲೂ ಕೂಡ ಹಣ ಸರಬರಾಜು ಆಗುವಂತೆ ಮಾಡಬೇಕು. ಆಗ ಮಾತ್ರ ಈ ಯುಗ ಜನಸಾಮಾನ್ಯರಿಗೆ ಒಂದು ಹಣದ ಒಂದು ಅನುಕೂಲತೆ ಆಗುತ್ತೆ. ಇಲ್ಲದೆ ಹೋದಲ್ಲಿ ಇನ್ನು 2 ತಿಂಗಳಾದ್ರೂ ಸಹ ಈ ಒಂದು ಸಮಸ್ಯೆ ಹಾಗೆ ಮುಂದುವರಿಯುತ್ತೆ ಅನ್ನೋದು ಇಲ್ಲಿನ ಜನರ ಒಂದು ಅನಿಸಿಕೆ ಆಗಿದೆ ಮಹೇಶ್. ಓಕೆ ಪ್ರವೀಣ್ ರೆಡ್ಡಿ, ನೀವು ಹಾಗೆ ಸಂಪರ್ಕದಲ್ಲಿ. ಈಗ ಹುಬ್ಬಳ್ಳಿಯಿಂದ ನವೇನ ನೇರ ಸಂಪರ್ಕದಲ್ಲಿದ್ದಾರೆ. ನವೇನ, ಹುಬ್ಬಳ್ಳಿಯಲ್ಲಿ ಜನ ಏನ್ ಹೇಳ್ತಾ ಇದ್ರೆ, ದುಡ್ಡು ಸಿಗ್ತಾ ಇದೆಯಾ ಜನಕ್ಕೆ? ಎಷ್ಟು ಪ್ರಮಾಣದಲ್ಲಿ ದುಡ್ಡು ಸಿಗ್ತಾ ಇದೆ? ಹೇಗಿದೆ ಅಲ್ಲಿನ ವಾತಾವರಣ ಅಂತ, ಓಪನ್ ಇದೆಯಾ ATM ಗಳು ಅಲ್ಲಿ? ಖಂಡಿತ ಮಹೇಶ್, ಏನು ಹುಬ್ಬಳ್ಳಿಯ ಜನ ಏನು ಕೆಲವೊಂದಿಷ್ಟು ದಿನಗಳಲ್ಲಿ ಅಂದ್ರೆ ಒಂದು 1 ತಿಂಗಳಾದ್ರೂ ಕಾಲಾವಕಾಶ ಕಳೆದ ಮೇಲೆ ಜನರ ಜೀವನ ಸುಧಾರಣೆ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಏನು ಇದುವರೆಗಿನ ಪರಿಸ್ಥಿತಿ, ಮೊದಲಿನ ಪರಿಸ್ಥಿತಿ ಹೇಗಿತ್ತು ಅದೇ ರೀತಿಯಾದಂತಹ ಪರಿಸ್ಥಿತಿ. ಯಾಕಂತಂದ್ರೆ ಹುಬ್ಬಳ್ಳಿಯ ಬಹುತೇಕ ATM ಗಳು ಕ್ಲೋಸ್ ಆಗಿರುವಂತದ್ದು, ಕೆಲವೊಂದಿಷ್ಟು ATM ಗಳಲ್ಲಿ ಹಣ ಸಿಕ್ಕರೂ ಕೂಡ ಕೇವಲ 2000 ನೋಟ್ಗಳು ಸಿಗ್ತಾ ಇದೆ. 2000 ನೋಟನ್ನ ತೆಗೆದುಕೊಂಡು ಅವ್ರಿಗೂ ಚಿಲ್ಲರೆ ಸಮಸ್ಯೆ ಆಗ್ತಿರುವಂತದ್ದು. ಸದ್ಯ ನಾವಿರೋದು ವಿಜಯನಗರದ ಏನೊಂದು ಸ್ಟೇಟ್ ಬ್ಯಾಂಕ್ ATM ಮುಂದಾಗಿ, ಈ ಒಂದು ATM ನಲ್ಲೂ ಕೂಡ ಏನೊಂದು ನೋ ಕ್ಯಾಶ್ ಅನ್ನೋ ಬೋರ್ಡ್ ಸರ್ವೆ ಸಾಮಾನ್ಯವಾಗಿ ಕಾಣ್ತಿರುವಂತದ್ದು. ಕೇವಲ ಇದೊಂದೇ ATM ನಲ್ಲಲ್ಲ, ಹುಬ್ಬಳ್ಳಿಯ ಏನು ಬಹುತೇಕ ATM ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ನೋ ಕ್ಯಾಶ್ ಅನ್ನೋ ಬೋರ್ಡ್ ಗಳು ಸರ್ವೆ ಸಾಮಾನ್ಯವಾಗ್ತಿದೆ. ಇದರಿಂದಾಗಿ ನಗರ ಪ್ರದೇಶದ ಜನರಿಗೆ ಏನು ಅತಿ ಹೆಚ್ಚಿನ ತೊಂದರೆ ಆಗ್ತಿರುವಂತದ್ದು. ಇಲ್ಲಿನ ಜನರನ್ನ ಮಾತಾಡಿಸೋದಾದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗಾಗಲೇ 1 ತಿಂಗಳ ಕಾಲಾವಕಾಶ ಕಳೆದಿರುವಂತದ್ದು, ಇನ್ನಷ್ಟು ದಿನ ಕಾಯೋಕ್ ರೆಡಿ ಇದಾರ ಅನ್ನೋದನ್ನ ಅವರಿಂದ ಕೇಳೋಣ. ಸರ್, ಈಗಾಗಲೇ 1 ತಿಂಗಳು ಕಳೆದೋಯ್ತು ಮೋದಿ ಅವರು ನೋಟ್ ಬ್ಯಾನ್ ಮಾಡಿ, ಇನ್ನಷ್ಟು ದಿನ ಕಾಯೋಕ್ ರೆಡಿ ಇದೀರಾ? ನಿಮಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗಿದೆ ಸರ್? ಸರ್, ಆಸ್ ಇಟ್ ಇಸ್
ಫಸ್ಟ್ ಒನ್ ವೀಕ್ ತೊಂದರೆ ಆಯ್ತು, ಇವಾಗ ನಮ್ಗೇನು ತೊಂದರೆ ಆಗ್ತಿಲ್ಲ. ಬ್ಯಾಂಕ್ ಅಲ್ಲಿ 2000 ಮಾತ್ರ ಕೊಡ್ತಾ ಇದಾರೆ, ಬಟ್ ಅಲ್ಲಿ ಫ್ರೆಂಡ್ಸ್ ಅವ್ರ ಹತ್ರ ಇರೋ ತೋರಿಸ್ಕೊಂಡು ನಾವು ಚೇಂಜ್ ತಗೊಂಡು ನಾವು ಮಾಡ್ತಾ ಇದೀವಿ. ನಮ್ಗೇನು ಆಸ್ ಇಟ್ ಇಸ್ ವ್ಯಕ್ತಿತ್ವವಾಗಿ ನನಗೇನು ತೊಂದರೆ ಆಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಟಿಎಂ ಗಳಲ್ಲೂ ನೋ ಕ್ಯಾಶ್ ಅನ್ನೋ ಬೋರ್ಡ್ ಇದೆ ಇರುತ್ತೆ, ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಮಿಕ್ಕಿದ ಎಲ್ಲಾ ಬ್ಯಾಂಕ್ ಗಳಲ್ಲೂ ಎಟಿಎಂ ಗಳಲ್ಲಿ ನೋ ಕ್ಯಾಶ್ ಅನ್ನೋ ಬೋರ್ಡ್ ಇದೆ. ಈ ಸಮಸ್ಯೆ ಕಾಡ್ತಾ ಇಲ್ವಾ ಜನರಿಗೆ? ಜನರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಬ್ಯಾಂಕ್ ಏನಿಲ್ಲ ಸರ್, ಕೆಲವೊಂದು ಬ್ಯಾಂಕ್ ನಲ್ಲಿ ಇದೆ, ಕೆಲವೊಮ್ಮೆ ಒಂದ್ ದಿವಸ ಇರುತ್ತೆ ಒಂದ್ ದಿವಸ ಬರಲ್ಲ. ಕ್ಯಾಶ್ ಹೆಂಗ್ ಜನರೇಟ್ ಆಗತ್ತೆ ಅವ್ರು ಹಂಗೆ ಬರ್ತಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಆಸ್ ಆಫ್ ನಾವು ನನಗಂತೂ ವ್ಯಕ್ತಿತ್ವವಾಗಿ ಏನ್ ತೊಂದರೆ ಆಗಿಲ್ಲ, ಸುಮಾರು ಜನಕ್ಕೆ ತೊಂದರೆನು ಕೂಡ ಆಗಿದೆ. ಬೇಸಿಕಲಿ ಹೇಳ್ಬೇಕಂದ್ರೆ ಜನರ ಹತ್ರ ಯಾರ ಹತ್ರ ಚೇಂಜ್ ಇದೆ ಅವ್ರು ಚೇಂಜ್ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಜನರಿಗೆ ಚೇಂಜ್ ಸಿಗ್ತಾ ಇಲ್ಲ. ಇನ್ನು ಹಾಗೆ ಇಲ್ಲಿನ ಗ್ರಾಹಕರನ್ನ ಮಾತಾಡ್ತಾ ಇದ್ರೆ, ಈಗಷ್ಟೇ ಬ್ಯಾಂಕಿಗೆ ಹೋಗಿ ಬಂದಂತ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆಯಾ, ಹೇಗೆ ಏನಾಗ್ತಾ ಇದೆ ಆಕ್ಚುಲಿ ಬ್ಯಾಂಕ್ ನೋಟ್ ಬ್ಯಾನ್ ಮಾಡಿರೋದ್ರಿಂದ? ಅದೇ ಎಲ್ಲಾ ಹತ್ರ ನೋ ಕ್ಯಾಶ್ ಅಂತ ಬೋರ್ಡ್, ಎಲ್ಲ ಹೋದ್ರು ಕ್ಯಾಶ್ ಸಿಗ್ತಾ ಇಲ್ಲ ಬೇಗನೆ, ಎಲ್ಲಾ ಕಡೆನು ಅದೇ ಕಷ್ಟ ಆಗ್ಬಿಟ್ಟಿದೆ. ಈವನ್ 2000 ನೋಟ್ ಅಂತ ಕರೆನ್ಸಿ ಅಂದ ಕೂಡಲೇ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಜಲ್ದಿ ಇವ್ರ ವೆಂಡರ್ಸ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ಪ್ರಾಬ್ಲಮ್ ಆಗ್ತದೆ. ಸಾಮಾನ್ಯವಾಗಿ ಎಲ್ಲಾ ಎಟಿಎಂ ಗಳಲ್ಲೂ 2000 ನೋಟ್ ಬರ್ತಾ ಇದೆ, ಅದೇ 2000 ನೋಟ್ ತೆಗೆದುಕೊಂಡು ನಂತರ ಅದ್ರ ಚಿಲ್ಲರೆ ಮುರ್ಸೋಕೆ ತುಂಬಾ ಕಷ್ಟ ಆಗ್ತಾ ಇದೆಯಲ್ಲ? ತುಂಬಾ ಕಷ್ಟ ಆಗ್ತಾ ಇರೋದು, 2000 ಕರೆನ್ಸಿ ಬಂದ ಕೂಡಲೇ ನಮ್ಗೆ ಚಿಲ್ಲರೆ ಮುರ್ಸ್ಲಿಕ್ಕೆ ತ್ರಾಸ ಆಗ್ತಾ ಇಲ್ಲ, ಕಷ್ಟ ಆಗುತ್ತೆ. ಮತ್ತೆ ಎಲ್ಲಿ ಹೋದ್ರು ತುಂಬಾ ಕಡಿಮೆ, ಹೆಚ್ಚಿಗೆ ಎಲ್ಲಾ ಕಡೆ ಇಲ್ಲಿ ಕ್ಲೋಸೇ ಇದೆ, ನೋ ಕ್ಯಾಶ್ ಇರೋದು. ಮೋದಿ ಅವರು 50 ದಿನಗಳ ಕಾಲ ಏನು ವೇಟ್ ಮಾಡಿ ನಿಮ್ಮ ಜೀವನ ಸುಧಾರಣೆ ಆಗುತ್ತೆ ಅಂತ ಹೇಳಿದ್ರು, ಆಲ್ರೆಡಿ ಈಗಾಗಲೇ 37 ದಿನ ಕಳೆದೋಯ್ತು, ಇನ್ನಷ್ಟು ದಿನ ಕಾಯೋಕೆ ರೆಡಿ ಇದ್ದೀರಾ ಹೇಗೆ? ನಮ್ಗೆ ಮೋದಿ ಅವ್ರ ಮೇಲೆ ಭರವಸೆ ಇದೆ, ಏನಾಗಿದೆ ಚೆನ್ನಾಗಿ ಆಗ್ತಾ ಇದೆ, ಆದ್ರೆ ಏನ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ಆದ್ರೆ ಸ್ವಲ್ಪ ಇದು ಫ್ಲೂಯೆನ್ಸಿ ಆಗ್ಬೇಕು. ಮತ್ತೆ ಇವನ್ ಇಲ್ಲಿ ಬ್ಯಾಂಕ್ ಅಲ್ಲೆಲ್ಲ ರಶ್ ತುಂಬಾ ಇದೆ, ಬೇಗ ಕೆಲಸ ಆಗ್ತಾ ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಓಕೆ, ಹಾಗಾದ್ರೆ ಇನ್ನು ಇನ್ನು ನಮ್ಮ ಗ್ರಾಹಕರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಏನು ಹುಬ್ಬಳ್ಳಿಯ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಬ್ಯಾಂಕ್ ಎಟಿಎಂ ಗಳಲ್ಲೂ ನೋ ಕ್ಯಾಶ್ ಅನ್ನೋ ಬೋರ್ಡ್ ಕಾಣ್ತಾ ಇದೆ, ನೀವು ಆ ರೀತಿಯಾದಂತಹ ಸಮಸ್ಯೆನ ಎದುರಿಸಿದ್ರ ಹೇಗೆ? ಸರ್, ನಮಗೆ ಸಮಸ್ಯೆ ಬಹಳ ಆಗಿದೆ. ನಾವು ಅಗ್ರಿಕಲ್ಚರ್, ನಮಗೆ ಅವ್ರಲ್ಲಿ ಹೊಲದಲ್ಲಿ ಕೆಲಸ ಮಾಡಿದ ಆಳುಗಳಿಗೆ ದುಡ್ಡು ಕೊಡಕ್ ದುಡ್ಡಿಲ್ಲ, ನಮ್ಮ ದುಡ್ಡೇ ನಮಗೆ ಬ್ಯಾಂಕ್ನವ್ರು ಕೊಡ್ತಾ ಇಲ್ಲ. ಈಗ 30-40 ಸಾವಿರ ರೂಪಾಯಿ ಪಗಾರ ಆಗಿದೆ ಅವ್ರದ್ದು, ಅವ್ರು ಇವ್ರು RTGS ಮಾಡ್ತೀನಿ, ಚೆಕ್ ಕೊಡ್ತೇನೆ, DD ಕೊಡ್ತಾನೆ. ಅವ್ರು ಅನ್ಎಜುಕೇಟೆಡ್ ಪೀಪಲ್ಸ್, ಶಾಲಿ ಕಲಿತಲ್ಲ, ಎಟಿಎಂ ಅವ್ರಿಗೆ ವರ್ಕ್ ಮಾಡಕ್ ಬರಂಗಿಲ್ಲ, ಎಟಿಎಂ ಇಲ್ಲ. ಮಾದೇಶ್, ಇದು ಹುಬ್ಬಳ್ಳಿಯ ಜನರ ಏನೊಂದು ಸಮಸ್ಯೆ ಪರಿಸ್ಥಿತಿ, ಇಲ್ಲಿನ ಚಿತ್ರಣ ಮಾದೇಶ್. ಓಕೆ, ನವೀನ್ ನೀವು ಹಾಗೆ ಸಂಪರ್ಕದಲ್ಲಿ ಇರಿ. ಇನ್ನು ಬೆಂಗಳೂರಿನ ಜನ ವೈಟ್ ಮಾಡ್ತಾರ ಅನ್ನುವಂಥದ್ದನ್ನ ಪವಿತ್ರ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಪವಿತ್ರ, ಬೆಂಗಳೂರಿನ ಜನ ಇನ್ನು ಕೂಡ ವೈಟ್ ಮಾಡ್ತಾರಂತೆ, ಈಗಾಗಲೇ 30 ದಿನ ಕಳೆದು ಹೋಗಿದೆ, ಇನ್ನು 20 ದಿನ ಬಾಕಿ ಇದೆ. ಮೋದಿ ಅವರು ಹೇಳಿದಂತ ಪ್ರಕಾರ ವೈಟ್ ಮಾಡ್ತಾರಂತ, ಯಾವ ರೀತಿಯಾಗಿದೆ ಅವರ ಮನಸ್ಥಿತಿ, ಏನಾದರೂ ಮಾತನಾಡ್ತಾರಂತ ಅವರು? ಮಹೇಶ್, ಈಗಾಗಲೇ ಜನ ಇದ ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಸರ್, ಇವಾಗ ಇನ್ನು 20 ದಿನಗಳ ಕಾಲ ಮೋದಿ ಡೆಡ್ಲೈನ್ ಕೊಟ್ಟಿರುವಂತದ್ದು, ಇನ್ನೇನೋ 1 ತಿಂಗಳಾಯ್ತು, ಇನ್ನು ಕೂಡ ಕಾಯೋದಕ್ಕೆ ತಾವು ರೆಡಿ ಇದ್ದೀರಾ ಈ ಸಂಕಷ್ಟದಲ್ಲೇ? ಕಾಯ್ಲೇಬೇಕು, ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಕಾಯ್ಲೇಬೇಕು ಮೇಡಮ್. ನಮ್ಮ ಸ್ವತಂತ್ರ ಭರವಸೆ ಮುಂದೆ 4 ವರ್ಷ ಕಾಯ್ದವರೆ ನಮ್ಮ ಭಾರತದಲ್ಲಿ ಜನಗಳು ಎಷ್ಟೋ ಜನ ಪ್ರಾಣದಕ್ಕೆ ಕಳ್ಕೊಂಡವರೆ, ಸ್ವಲ್ಪ ದಿನ ಕಾಯಕನಂತೆ. ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಕಾಯ್ಲೇಬೇಕಾಗ್ತದೆ ಅಲ್ವಾ? ಏನೇ ಮಣ ಹಾಕಿಲ್ಲ, ಇದು ಒಳ್ಳೆ ಕೆಲಸ. ಇನ್ನೂ ಜನ ಇನ್ನೂ ಬೇಕು ಕಾಯಿ, ಇನ್ನೂ ಟೈಮ್ ಕೂಡ ಕಾಯ್ಬೇಕು ಮೇಡಮ್. ನಾನು ತಿಳ್ಕೊಳ್ಳೋ ಈಗ ಪ್ರಶ್ನೆ ಕೇಳ್ಕೊಂಡ್ರೆ, ಇಂದಿನ ಜನ ಕಾಯ್ಲಬೇಕಾರೆ. ಓಕೆ ಓಕೆ, ಇನ್ನು ಆ ಕಡೆ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀವಿ. ಸರ್, ಇವಾಗ ಇನ್ನ 20 ದಿನಗಳ ಕಾಲ ತಾವು ಕಾಯೋದಕ್ಕೆ ರೆಡಿ ಇದ್ದೀರಾ, ಏನ್ ಹೇಳ್ತೀರಾ? ನಾನು ಕಾಯಕ್ ರೆಡಿ ಇಲ್ಲ, ಅನ್ಪೇಮೆಂಟ್ ಕಾಸ್ ತಗೊಳ್ಳೋದಕ್ಕೆ 50 ATM ಸುತ್ತಿದ್ದೀನಿ. ಯಶವಂತಪುರದಿಂದ ರಾಜ್ಕುಮಾರ್ ಸಮಾಧಿ ಅವರು 50 ATM ಸುತ್ತಿದ್ದೀನಿ, ನನ್ನ ಪೇಮೆಂಟ್ ನಾನು ತಗೊಳ್ಳೋಕ್ಕೆ. ನಾನು ಕಾಯಕ್ ರೆಡಿ ಇಲ್ಲ. ಏನ್ ಅನ್ಸುತ್ತೆ ಸರ್, ಇದೇನೋ ಕಪ್ಪು ಹಣ ಹೊರಗಡೆ ಬರುತ್ತೆ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಏನ್ ಅನ್ಸುತ್ತೆ ಇದು ಜನಸಾಮಾನ್ಯರಿಗೆ ಆಗಿ, ಏನ್ ಅನ್ಸುತ್ತೆ ಇದನ್ನ? ಎಲ್ಲ ಅಲ್ಸೀಸ್ ಮಾಡಿದೆ, ಇಲ್ಸೀಸ್ ಮಾಡಿದೆ, 1,000 ಕೋಟಿ ರೂಪಾಯಿ ಎಲ್ಲ ಸೀಸ್ ಮಾಡಿದೆ ಅಂತಾರಲ್ಲ, ಅದೆಲ್ಲ ಎಲ್ಲಿ ಬರುತ್ತೆ? ಇಲ್ಲಿ ಪಬ್ಲಿಕ್ ಕೊಡೋದೇ ಇಲ್ವಲ್ಲ, ATM ಅಲ್ಲಿ ಹಾಕಲ್ಲ, ಬ್ಯಾಂಕ್ ಅಲ್ಲಿ ಕೊಡಲ್ಲ, ಇಲ್ಲಿ ಕೇಳೋರು ಯಾರು ಇಲ್ಲ. ಇಲ್ಲಿ ಈಗ ಪ್ರಾರಂಭದಲ್ಲಿ ತಮ್ಗೆ ನಂಬಿಕೆ ಇತ್ತ, ಏನೋ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ರ, ಅಥವಾ ಪ್ರಾರಂಭದ ಯೋಜನೆ ಏನ್ ಅನ್ಸುತ್ತೆ ನಿಮಗೆ? ಈಗಲೂ ನಂಬಿಕೆ ಇಲ್ಲ, ಮುಂದಕ್ಕೂ ನಂಬಿಕೆ ಇಲ್ಲ ನಮ್ಮಲ್ಲಿ. ಓಕೆ, ಒಟ್ಟಾರೆಯಾಗಿ ಮಹೇಶ್, ಮಿಶ್ರ ವ್ಯಕ್ತವಾಗ್ತಿದೆ. ಕೆಲವರು ನಾವು ಕಾಯ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರೆ, ಇನ್ನು ಕೆಲವರು ಸಾಧ್ಯನೇ ಇಲ್ಲ, ನಮ್ಮ ದುಡ್ಡಿಗೆ ನಾವ್ಯಾಕೆ ಇಷ್ಟೊಂದು ಪರದಾಟ ಪಡಬೇಕು, ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಸಾಕಷ್ಟು ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರೆ ಮಹೇಶ್. ಓಕೆ, ಧನ್ಯವಾದ ಪವಿತ್ರ. ಬೆಂಗಳೂರಿನಿಂದ ಪವಿತ್ರ, ಹಾಗೆ ಹುಬ್ಬಳ್ಳಿಯಿಂದ ನವೀನ, ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ, 3 ಜನ ಕೂಡ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ರಿ, ಧನ್ಯವಾದ 3 ಜನಕ್ಕೂ ಕೂಡ.
ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಹಣ ಇಲ್ಲದೆ ಬಾಗಿಲನ್ನು ಮುಚ್ಚಿರುವಂತಹ ಎಟಿಎಂಗಳಿಗೆ ಜೆಡಿಯು ಪಕ್ಷದ ನಾಯಕರು ತಿಥಿ ಕಾರ್ಯವನ್ನು ನೆರವೇರಿಸಿದ್ರು. ಇವತ್ತು ಕಳೆದ 31 ದಿನಗಳಿಂದಲೂ ಕೂಡ ಎಟಿಎಂಗಳು ಕಾರ್ಯನಿರ್ವಹಿಸ್ತಾ ಇಲ್ಲ, ಹೀಗಾಗಿ ಎಟಿಎಂಗಳು ಮೃತಪಟ್ಟಿದ್ದಾವೆ ಅಂತ ಘೋಷಿಸಿದಂತಹ ಜೆಡಿಯು ಇಡ್ಲಿ ವಡೆ ಇಟ್ಟು ತಿಥಿ ಕಾರ್ಯವನ್ನು ಮಾಡಿದರು. ಪುರೋಹಿತರು ಎಟಿಎಂಗಳ ತಿಥಿ ಕಾರ್ಯವನ್ನು ನೆರವೇರಿಸಿದರು. ಜನಸಾಮಾನ್ಯರಿಗೆ ರೈತ ವರ್ಗದವರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ 50 ದಿವಸಗಳ ಕಾಲವನ್ನು ಕೇಳಿದೆ. ಆದರೆ 50 ದಿವಸದವರೆಗೂ ಊಟ ಮಾಡೋದು ಹೇಗೆ, ಬದುಕೋದು ಹೇಗೆ? ಸಂಯುಕ್ತ ಜನತಾದಳ ಪಕ್ಷದಿಂದ ತಿಂಗಳ ತಿಥಿಯಂತ ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದೀವಿ. ಸತ್ತೋಗಿದೆ ಅನೇಕ ಬ್ಯಾಂಕ್ಗಳಲ್ಲಿ, 99% ಬ್ಯಾಂಕ್ಗಳಲ್ಲಿ ಎಟಿಎಂಗಳಲ್ಲಿ ಔಟ್ ಆಫ್ ಆರ್ಡರ್ ನೋ ಕ್ಯಾಶ್ ಅಂತ ಆಗ್ತಾ ಇದ್ದಾರೆ. ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಪ್ಲಾಸ್ಟಿಕ್ ಕರೆನ್ಸಿ ಮುದ್ರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ನೋಟು ಮುದ್ರಣಕ್ಕೆ ಕಾಗದದ ಬದಲು ಪ್ಲಾಸ್ಟಿಕ್ ಬಳಸೋದಕ್ಕೆ ನಿರ್ಣಯ ಮಾಡಿರುವಂತಹ ಬ್ರೇಕಿಂಗ್ ನ್ಯೂಸ್ ಈಗ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಕರೆನ್ಸಿ ಮುದ್ರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ನೋಟು ಮುದ್ರಣಕ್ಕೆ ಕಾಗದದ ಬದಲು ಪ್ಲಾಸ್ಟಿಕ್ ಅನ್ನು ಬಳಸೋದಕ್ಕೆ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಲೋಕಸಭೆಯಲ್ಲಿ ಕಲಾಪದಲ್ಲಿ ಲಿಖಿತ ಉತ್ತರ ನೀಡಿದ್ದಾರೆ ರಾಜ್ಯ ಖಾತೆ ಹಣಕಾಸು ಸಚಿವರು. ಮೊದಲು ಅಲ್ಪ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ನೋಟು ಮುದ್ರಿಸಿ ಟ್ರಯಲ್ ನೋಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಶೀಘ್ರವೇ ಮೈಸೂರು, ಕೊಚ್ಚಿ, ಜೈಪುರ, ಶಿಮ್ಲಾ, ಭುವನೇಶ್ವರದಲ್ಲಿ ಪ್ಲಾಸ್ಟಿಕ್ ಕರೆನ್ಸಿ ಟ್ರಯಲ್ ಅನ್ನು ನೋಡಲಾಗುತ್ತೆ. 10 ರೂಪಾಯಿ ಪ್ಲಾಸ್ಟಿಕ್ ನೋಟನ್ನು ಮುದ್ರಿಸೋದಕ್ಕೆ RBI ನಿರ್ಧಾರ ಮಾಡಿದೆ. ಮರಗಳ ಮಾರಣ ಹೋಮ ತಡೆಯೋದಕ್ಕೆ, ಹಾಗೆ ಆರ್ಥಿಕ ಹೊರೆಯನ್ನು ತಪ್ಪಿಸೋದಕ್ಕೆ ಪ್ಲಾಸ್ಟಿಕ್ ನೋಟನ್ನು ಮುದ್ರಿಸೋದು ಅವಶ್ಯಕತೆ ಇದೆ ಅನ್ನುವಂಥ ನಿರ್ಧಾರಕ್ಕೆ ಈಗ ಬರಲಾಗಿದೆ. ಮೊದಲ ಬಾರಿಗೆ ಆಸ್ಟ್ರೇಲಿಯಾದಲ್ಲಿ ಪ್ಲಾಸ್ಟಿಕ್ ನೋಟು ಮುದ್ರಣ ಮಾಡಲಾಗಿತ್ತು. ಪ್ಲಾಸ್ಟಿಕ್ ನೋಟುಗಳು ದೀರ್ಘಕಾಲ ಬಾಳಿಕೆ ಬರೋದಿಲ್ಲ. ಪ್ಲಾಸ್ಟಿಕ್ ಕರೆನ್ಸಿ ಆಯಸ್ಸು ಕೇವಲ 5 ವರ್ಷಗಳು ಮಾತ್ರ. ಈಗ ಪ್ಲಾಸ್ಟಿಕ್ ಕರೆನ್ಸಿಯನ್ನು ಮುದ್ರಿಸೋದಕ್ಕೆ ಈಗ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ನಜೀರ್ ಅಹಮದ್ ಮತ್ತು ಚಂದ್ರಕಾಂತ್ ರಾಮಲಿಂಗ ಇಬ್ಬರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸಿಬಿಐ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿರುವಂಥದ್ದು ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ITI ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐನಿಂದ ಇಬ್ಬರು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಚಂದ್ರಕಾಂತ್ ರಾಮಲಿಂಗ ಮತ್ತು ನಜೀರ್ ಅಹಮದ್ ಹಾಜರಾಗಿದ್ದಾರೆ. ಈಗ ಸಿಬಿಐ ವಿಶೇಷ ಕೋರ್ಟ್ಗೆ ಅಧಿಕಾರಿಗಳ ಈಗ ಹಾಜರುಪಡಿಸಿರುವಂಥದ್ದು. ಸಿಬಿಐ ವಶದಲ್ಲಿ ಇಬ್ಬರು ಕೂಡ ಆರೋಪಿಗಳಿದ್ದರು. ಇಬ್ಬರು ಹೊಸ ನೋಟುಗಳ ಬದಲಾವಣೆಗೆ ಮಧ್ಯವರ್ತಿಗಳಾಗಿ ಕೆಲಸವನ್ನ ಇವರು ಮಾಡ್ತಾ ಇದ್ರು. ಚಂದ್ರಕಾಂತ್ ರಾಮಲಿಂಗಂ ತಮಿಳುನಾಡಿನಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ನಡೆಸ್ತಾ ಇದ್ದ, ನಜೀರ್ ಬಿಲ್ಡರ್ ಆಗಿದ್ದ. ಈ ಇಬ್ಬರನ್ನು ಕೂಡ ಈಗ ವಿಶೇಷ ಕೋರ್ಟ್ಗೆ, ಸಿಬಿಐ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಇಬ್ಬರು ಆರೋಪಿಗಳನ್ನೀಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ, ಏನಾದರೂ ವಶಕ್ಕೆ ಪಡೆಯುವಂಥದ್ದು, ಮತ್ತಷ್ಟು ವಿಚಾರಣೆ ನಡೆಸುವಂಥದ್ದು, ಯಾವ ರೀತಿಯಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅನ್ನುವಂಥ ಬಗ್ಗೆ ಏನಾದರೂ ಸಿಬಿಐ ಕೋರ್ಟ್ ಮುಂದೆ ಏನಾದರೂ ಹೇಳಿದ್ಯಾ, ವಾದವನ್ನು ಮಂಡಿಸಿದ್ಯಾ, ಹೇಗೆ ಅಂತ? ಈಗ ಇವತ್ತು ಏನು ಈ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ಇಬ್ಬರು ಆರೋಪಿ, ಮೊದಲನೇದು AFI ಆರೋಪಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಮತ್ತೆ A6 ಆರೋಪಿ ಆಗಿರ್ತಕ್ಕಂಥ ಚಂದ್ರಕಾಂತ್ ರಾಮಲಿಂಗಂ,
ಇಬ್ಬರನ್ನ ಈ ಒಂದು ಸಿಬಿಐ ಏನಿದೆ ಸಿಬಿಐ ಆಫೀಸರ್ಗಳು ಇಬ್ಬರನ್ನ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿದ್ರು. ಇವತ್ತು ಏನು ಮೊದಲ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಇಲ್ಲಿಯ ತನಕ ಪಿಸಿಗೆ ಕೊಟ್ಟಿದ್ರು, ಒಂದು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು. ಇವತ್ತು ಪೊಲೀಸ್ ಕಸ್ಟಡಿ ಮುಕ್ತ ಇಬ್ಬರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಏನು ಇಬ್ಬರನ್ನ ಈಗ ಇಬ್ಬರು ಆರೋಪಿಗಳ ಈ ಇಬ್ಬರು ಆರೋಪಿಗಳೇನೀಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ? ಇವರು ಹೊಸ ನೋಟುಗಳನ್ನ ವಿನಿಮಯ ಮಾಡುವಂಥದ್ದು ಆ ಥರದ ದಂಧೆಯಲ್ಲಿ ಇಬ್ರು ಕೂಡ ಇದ್ರು. ರಾಮಲಿಂಗಂ ಕನ್ಸ್ಟ್ರಕ್ಷನ್ ಮಾಲೀಕ ಹಾಗೆ ಇನ್ನೊಬ್ಬ ನಜೀರ್ ಅನ್ನುವಂಥ ವ್ಯಕ್ತಿ ಬಿಲ್ಡರ್ ಆಗಿದ್ದ. ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಐಟಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನು ಕೋರ್ಟ್ಗೆ ಸಿಬಿಐ ಅಧಿಕಾರಿಗಳು ಸಿಬಿಐ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿರುವಂಥದ್ದು. ಇವರ ಏನು ಪೊಲೀಸ್ ಕಸ್ಟಡಿಗೆ ಇವರಿಬ್ಬರನ್ನು ಕೂಡ ವಹಿಸಲಾಗಿತ್ತು. ಪೊಲೀಸ್ ಕಸ್ಟಡಿ ಇವತ್ತು ಮುಕ್ತಾಯ ಆಗ್ತಾ ಇತ್ತು, ಅದರಿಂದಾಗಿ ಈಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಅಧಿಕಾರಿ ಚಿಕ್ಕರಾಯಪ್ಪ ಹೆಸರಲ್ಲಿ ಕೋಟಿ ಕೋಟಿ ಬೇನಾಮಯ್ಯ ಆಸ್ತಿ ಇದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಹೊಂದಿರುವಂತಹ ಅಮಾನತಾಗಿರುವಂತಹ ಅಧಿಕಾರಿ ಚಿಕ್ಕರಾಯಪ್ಪ, ಈ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಈ ಮನೆಯನ್ನ ಮಾವ ಗಂಟ್ಲೇಗೌಡ ಉಡುಗೊರೆಯಾಗಿ ಕೊಟ್ಟಿರುವಂತಹ ರೀತಿಯಲ್ಲಿ ದಾಖಲೆಗಳನ್ನ ಈತ ಚಿಕ್ಕರಾಯಪ್ಪ ಸೃಷ್ಟಿ ಮಾಡಿಕೊಂಡಿದ್ದ. ಆದರೆ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಖರೀದಿಸುವಷ್ಟು ಸ್ಥಿತಿವಂತರಲ್ಲ ಗಂಟ್ಲೇಗೌಡ ಅನ್ನುವಂಥ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಈತ ಕೋಲಾರದಲ್ಲೂ ಕೂಡ 20 ಎಕರೆ ಬೇನಾಮಿ ಭೂಮಿಯನ್ನು ಹೊಂದಿರುವಂಥ ಕಡು ಭ್ರಷ್ಟ ಅಧಿಕಾರಿ ಈ ಚಿಕ್ಕರಾಯಪ್ಪ. ನೆನ್ನೆಯ ದಾಳಿ ಸಂದರ್ಭದಲ್ಲಿ ಸೀಜ್ ಮಾಡಲಾದಂಥ ದಾಖಲೆಗಳ ಸಂಬಂಧ ಇವತ್ತು ಎಸಿಬಿಯಿಂದಲೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದ ಚಿಕ್ಕರಾಯಪ್ಪ ಹೆಸರಲ್ಲಿ ಕೋಟಿ ಕೋಟಿ ಬೇನಾಮಯ ಆಸ್ತಿಗಳು ದಿನ ದಿನಕ್ಕೂ ಪತ್ತೆ ಆಗ್ತಾ ಇದ್ದಾವೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಈತ ಮನೆಯನ್ನ ಹೊಂದಿದ್ದಾನೆ ಅನ್ನುವಂಥ ಬಗ್ಗೆ ಕೂಡ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿರುವಂಥದ್ದು. ಇಲ್ಲಿ ಒಂದು ರೀತಿ ದಾಖಲೆಯನ್ನು ಕೂಡ ಕೊಟ್ಟಿ ದಾಖಲೆಯನ್ನು ಕೂಡ ಈತ ಸೃಷ್ಟಿ ಮಾಡಿಕೊಂಡಿದ್ದ. ಈ ಮನೆಯನ್ನ ನಮ್ಮ ಮಾವ ಗಂಟ್ಲೇಗೌಡ ಉಡುಗರಿಯಾಗಿ ನನಗೆ ಕೊಟ್ಟಿದ್ದಾರೆ ಅನ್ನುವಂಥ ದಾಖಲೆಯನ್ನು ಈತ ಸೃಷ್ಟಿ ಮಾಡಿಕೊಂಡಿದ್ದ. ಆದರೆ ಆ ಗಂಟ್ಲೇಗೌಡರು ಇಷ್ಟೊಂದು ಅಂದರೆ ಡಾಲರ್ಸ್ ಕಾಲೋನಿಯಲ್ಲಿ ಮನೆಯನ್ನ ಖರೀದಿ ಮಾಡಿ ಈತನಿಗೆ ಉಡುಗೊರೆ ಕೊಡುವಷ್ಟು ಸ್ಥಿತಿವಂತರಲ್ಲ ಅನ್ನುವಂಥ ಬಗ್ಗೆ ಕೂಡ ಮಾಹಿತಿಯನ್ನು ವಿಚಾರಣೆ ಸಂದರ್ಭದಲ್ಲಿ ಕಲೆ ಹಾಕಿದ್ದಾರೆ. ಈತ ಕೋಲಾರದಲ್ಲೂ ಕೂಡ ಈತ 20 ಎಕರೆ ಬೇನಾಮಿ ಭೂಮಿಯನ್ನು ಹೊಂದಿದ್ದಾನೆ ಚಿಕ್ಕರಾಯಪ್ಪ. ಕಡು ಭ್ರಷ್ಟ ಅಧಿಕಾರಿ ಚಿಕ್ಕರಾಯಪ್ಪ ಹೊಂದಿದ್ದಾನೆ ಅನ್ನುವಂಥ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗಿರುವಂಥದ್ದು. ನೆನ್ನೆಯ ದಾಳಿ ಸಂದರ್ಭದಲ್ಲಿ ಸೀಜ್ ಮಾಡಲಾದ ದಾಖಲೆಗಳ ಸಂಬಂಧ ಇವತ್ತು ಎಸಿಬಿ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದೆ. ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. ಐಟಿ ರೆಡ್ಡಲ್ಲಿ ಸಿಕ್ಕಿ ಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದ್ ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. ಐಟಿ ಬೆನ್ನಲ್ಲೇ ಎಸಿಬಿ ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ ಐಟಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ ಐಟಿ ಬಿಸಿ ನೀರನ್ನ ಇಟ್ಟಂತಾಗಿದೆ.